ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ 6:30. ಸೊ ಈ ಕಡೆ ಒಂದು ಕಡೆ ಹಾಲು ಬಿಸಿಗಿಟ್ಟಿದ್ದೀನಿ ಕಾಫಿ ಮಾಡಲಿಕ್ಕೆ. ಸೊ ನಮ್ಮ ಮನೆಯಲ್ಲಿ ಒಬ್ಬರು ಒಂದೊಂದು ದಿನ ಒಂದೊಂದು ಥರ, ರಕ್ಷಿತ್ ಹೆಂಗೆ ಹೇಳ್ತಾನೆ ಹಂಗೆ, ಒಂದಿನ ಬೂಸ್ಟ್ ಬೇಕು ಅಂತ ಹೇಳ್ತಾನೆ, ಇನ್ನೊಂದು ದಿನ ಕಾಫಿ ಬೇಕು ಅಂತ ಹೇಳ್ತಾನೆ. ಮಕ್ಕಳು ಅವನು ಹೆಂಗೆ ಅಂದರೆ ಬೆಳಗ್ಗೆ ಟೈಮ್ ಒಂದೊಂದು ಟೈಮ್ ತಿಂಡಿ ತಿಂದು ಹೋಗ್ತಾನೆ, ಒಂದೊಂದು ಟೈಮ್ ತಿಂಡಿ ತಿಂದು ಹೋಗೋದಿಲ್ಲ. ಆದ್ದರಿಂದ ಅವನೇನು ಕೇಳ್ತಾನೋ, ಅಂದರೆ ಮಕ್ಕಳಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಟ್ರೆ ಒಳ್ಳೆಯದು. ಇವತ್ತಿನ ಕಾಲದಲ್ಲಿ ಮಕ್ಕಳು ಊಟ ಮಾಡಿಸೋದೇ ಕಷ್ಟ, ಅದರಲ್ಲಿ ಅವ್ರೇನು ಕೇಳ್ತಾರೋ ಅದನ್ನು ಕೊಟ್ಬಿಟ್ರೆ ಅಂದರೆ ಒಳ್ಳೆಯದೇ ಕೇಳಿದ್ರೆ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ. ಸೊ ನಾನಿವಾಗ ಅವನ ತಿಂಡಿಗೆ ಬಂದುಬಿಟ್ಟು ಪನ್ನೀರ್ ಗ್ರೇವಿ ಮಾಡಿಯಮ್ಮ ಅಂತ ಕೇಳ್ತಾ ಇದ್ದ. ಸರಿ, ಪನ್ನೀರ್ ಗ್ರೇವಿ ಮಾಡಿಬಿಡೋಣ. ಅದ್ರ ಜೊತೆ ಪನ್ನೀರ್ ಅಂತ ಬಂದಾಗ ಒಂದು ಇಲ್ಲ ಪೂರಿ ಇಲ್ಲ ಅಂತಂದರೆ ಚಪಾತಿ, ಎರಡನೇ ಸೆಟ್ ಆಗುವಂಥದ್ದು. ಸೊ ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ. ಅದಕ್ಕೆ ಬಂದು ಒಂದು ಟಮೋಟೊ, ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ ಇದನ್ನು ಹಾಕಿ ಜಸ್ಟು ಅಂದರೆ ಹಸಿ ಶುಂಠಿ, ಬೆಳ್ಳುಳ್ಳಿ ಬೆಳ್ಳುಳ್ಳಿ, ಟಮೋಟೊ ಮತ್ತು ಗೋಡಂಬಿ ಇಷ್ಟೇ ರುಬ್ತಾ ಇರೋವಂಥದ್ದು ನಾನು. ಸೊ ಈ ಕಡೆ ಬಂದುಬಿಟ್ಟು ಒಂದು ಕಡಾಯಿ ಇಟ್ಟು ಅದು ಪೇಸ್ಟ್ ಮಾಡ್ಕೊಂಡಂದರೆ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಸ್ವಲ್ಪ ಬೆಣ್ಣೆ, ಒಂದು ಸ್ವಲ್ಪ ಎಣ್ಣೆ ಎರಡೂ ಹಾಕಿ ಆಮೇಲೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಧನಿಯಾ ಪೌಡರ್, ಒಂದೇ ಒಂದು ಸ್ವಲ್ಪ ಗರಂ ಮಸಾಲ ಇದಿಷ್ಟು ಹಾಕ್ತಿದ್ದೀನಿ. ಪನ್ನೀರ್ ಗ್ರೇವಿನ ಒಂದೊಂದು ಸರಿ ಒಂದೊಂದು ಥರ ಮಾಡ್ತೀನಿ ಅಂತಂದರೆ, ಒಂದು ಸರಿ ಪನ್ನೀರ್ನ ಫಸ್ಟು ನಾನು ಫ್ರೈ ಮಾಡಿಬಿಟ್ಟು ಆಮೇಲೆ ಗ್ರೇವಿ ಹಾಕಿ ಅದಕ್ಕೆ ಆಮೇಲೆ ಪನ್ನೀರ್ ಆ್ಯಡ್ ಮಾಡ್ತೀನಿ, ಇಲ್ಲಾಂತಂದರೆ ಬರೀ ಲಾಸ್ಟಿಗೆ ಪನ್ನೀರ್ ಆ್ಯಡ್ ಮಾಡ್ತೀನಿ. ಸೊ ಒಂದೊಂದು ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾಯಿರೋದು, ಯಾಕಂದರೆ ಒಂದೇ ಥರ ಅಡುಗೆ ಮಾಡ್ತಾಯಿದ್ರೆ ಒಂದೇ ಥರ ತಿಂತಾಯಿದ್ರೆ ನಮಗೂ ಬೋರ್ ಹೊಡೆದ್ಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ. ಸೊ ಇವಾಗ ರುಬ್ಬಿರೋ ಅಂಥ ಪೇಸ್ಟ್ನ ಇದಕ್ಕೆ ಏನಂದರೆ ಗೋಡಂಬಿ ಹಾಕೋದ್ರಿಂದ ಒಂದು ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಒಂಥರ ರಿಚ್ನೆಸ್ ಕೊಡುತ್ತೆ ಈ ಗ್ರೇವಿ, ಒಂಥರ ಟೇಸ್ಟು ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ ಅದಕ್ಕೋಸ್ಕರ. ಸೊ ಬೈ ಚಾನ್ಸ್ ಏನಾದರೂ ಗೋಡಂಬಿ ಹಾಕಲಿಲ್ಲ ಅಂತಂದರೆ ಫ್ರೆಶ್ ಕ್ರೀಮ್ ಹಾಕಿದ್ರು ಚೆನ್ನಾಗಿರುತ್ತೆ. ನಾನು ಫ್ರೆಶ್ ಕ್ರೀಮ್ ಹಾಕಿಲ್ಲ, ಗೋಡಂಬಿ ಹಾಕಿನೂ ಫ್ರೆಶ್ ಕ್ರೀಮು ಕೂಡ ಹಾಕ್ಬೋದು. ಸೊ ಇವಾಗ ರುಚಿಗೆ ತಕ್ಕ ಸೂಪು, ಆಮೇಲೆ ಒಂದು ಸ್ವಲ್ಪ ಕಸೂರಿ ಮೇತಿ, ಮತ್ತು ಲಾಸ್ಟಿಗೆ ಪನ್ನೀರ್ ಹಾಕ್ಬಿಟ್ಟು ಇವಾಗ ಇದನ್ನು ಸ್ವಲ್ಪ ಹೊತ್ತು ಒಂದೆರಡು ಕುದಿ ಕುದಿಸಿದ್ರೆ ರೆಡಿ ಆಗುತ್ತೆ ಪನ್ನೀರ್ ಗ್ರೇವಿ. ಸಖತ್ತಾಗಿತ್ತು. ಇದಕ್ಕೊಂದು ಏಲಕ್ಕಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ಸೊ ಏಲಕ್ಕಿ ಹಾಕೋದು ನಾನು ಮರ್ತುಬಿಟ್ಟೆ ಆ್ಯಕ್ಚುಲಿ. ಸೊ ಇವಾಗ ಚಪಾತಿಗೆ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟೈಮ್ ನಂಗೆ ಒಂದು ಸ್ವಲ್ಪ ಹೊತ್ತು ಪುರ್ಸೊತ್ತಿರೋದಿಲ್ಲ, ಪಟಪಟ ಅಂತ ಮಾಡಬೇಕಾಗಿರುತ್ತೆ. ಸೋಮ್ ಬಂದುಬಿಟ್ಟು ಅವ್ರಿಗೆ ಬ್ರೇಕ್ಫಾಸ್ಟಿಗೆ ನನಗೆ ಇದು ಬೇಕು ಅಂತ ಹೇಳಿದ್ರು, ಅಂದರೆ ರಾಗಿ ಅಂಬ್ಲಿ. ನೈಟ್ ಮುದ್ದೆ ಮಾಡಿದೆ. ಸೋಮ್ ಯಾವಾಗಲೂ ಮುದ್ದೆ ಮಾಡುವಾಗ ಏನು ಹೇಳ್ತಾರೆ ಅಂದರೆ ನಂಗೆ ಒಂದು ಮುದ್ದೆ ಎಕ್ಸ್ಟ್ರಾ ಮಾಡು ಅಂತ ಹೇಳ್ತಾರೆ. ಸೊ ಆದ್ದರಿಂದ ಇವಾಗ ಒಂದು ಮುದ್ದೆ ಎಕ್ಸ್ಟ್ರಾ ಮಾಡಿದೆ. ಇವಾಗ ಅಂಬ್ಲಿನೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಮುದ್ದೆಗೆ ಬರೀ ಈರುಳ್ಳಿ, ಉಪ್ಪು, ಮೊಸರು ಇದಿಷ್ಟು ಹಾಕಿ ಕಿವಿಚ್ಬಿಟ್ಟು ಅಂಬ್ಲಿ ಥರ ಮಾಡಿದ್ರೆ ಗಂಜಿ ಥರ. ಸೊ ರೆಡಿ ಆಗುತ್ತೆ. ಸೊ ಇವಾಗ ಲಂಚ್ ಬಾಕ್ಸು ಕೂಡ ಕಟ್ಬಿಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಪಟಪಟ ಅಂತ ರೆಡಿ ಆಗಬೇಕು ನಾನು. ಇವಾಗ ಸೋಮ್ ಹೊರಟ್ರು ಬೇಗನೇ ರಿಜಿಸ್ಟ್ರೇಷನ್ ಅಂದಮೇಲೆ ಸ್ವಲ್ಪ ಕೆಲಸಗಳಿರುತ್ತಲ್ವಾ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಆದ್ದರಿಂದ ನಾನು ಬೇಗ ಹೋಗಿರ್ತೀನಿ, ನೀನು ಆಮೇಲೆ ಪಾಪು ಕರ್ಕೊಂಡು ಬಾ ಅಂತ ಹೇಳಿದ್ರು. ಒಂದು ಅರ್ಧ ಗಂಟೆ ಮುಂಚೆ ಫೋನ್ ಮಾಡ್ತೀನಿ, ನೀನು ಬಾ ನಿಖಿತ ಅಂತ ಹೇಳಿದ್ರು. ಸೊ ತಿಂಡಿ ಮಾಡ್ಕೊಂಡು ಅವ್ರು ಹೊರಟ್ರಲ್ಲ, ಇನ್ನು ನಾನು ಬೇಗ ಬೇಗ ರೆಡಿ ಆಗಿಬಿಟ್ಟು ಹೊರಡೋಣ. ಒಂದು ಅರ್ಧ ಗಂಟೆ ಮುಂಚೆ ಕಾಲ್ ಮಾಡ್ತೀನಿ ಅಂತ ಹೇಳಿದರೆ ನಾನು ಕೂಡ ರೆಡಿಯಾಗಿ ಹೊರಡೋದು. ಇವಾಗ ಸೋಮ್ ಇವತ್ತು ಆಫೀಸ್ ರಜಾ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಸೋಮ್ಗೆ ಯಾವಾಗ ಅವಶ್ಯಕತೆ ಇದೆ ಆ ಟೈಮ್ನಲ್ಲೆಲ್ಲ ಆಫೀಸಿಂದ ರಜಾ ತಗೊಳ್ತಾ ಇರ್ತಾರೆ. ಒಂದು ರೀತಿ ಅವ್ರ ಆಫೀಸಲ್ಲೂ ಕೂಡ ಒಂಥರ ಫ್ಲೆಕ್ಸಿಬಿಲಿಟಿ ಕೊಟ್ಬಿಡ್ತಾರೆ ಸೋಮ್ಗೆ, ಯಾವಾಗ ಬೇಕಾವಾಗ ರಜಾ ತಗೊಳ್ಳೋ ಥರ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಸೊ ಇನ್ನೂ ಸುಮಾರು ಜನರಿಗೆ ಅವರ ಎಜುಕೇಷನ್ ಕಂಪ್ಲೀಟ್ ಆಗಿರಲಿ ಇಲ್ಲ ಡಿಸ್ಕಂಟಿನ್ಯೂ ಆಗಿರಲಿ ಏನು ಯೋಚನೆ ಇರುತ್ತೆ ಅಂತ ಅಂದರೆ ಯಾವ ರೀತಿ ನನಗೆ ಕೆಲಸ ಸಿಗ್ಬೋದು ಅನ್ನೋ ಯೋಚನೆಯಲ್ಲಿರ್ತಾರೆ. ಸೊ ನೀವು ಯೋಚನೆನೇ ಮಾಡೋದು ಬೇಡ. ನಾನು ನನ್ನ ಹೆಸರಿನಲ್ಲಿ ಒಂದು ಸ್ಪೆಷಲ್ ಲಿಂಕ್ನ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ ಆ್ಯಂಡ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಯಾವುದಪ್ಪ ಅಂತಂದರೆ ಅಪ್ನ ಆ್ಯಪ್ ಮುಖಾಂತರ ನಿಮಗೆ ಯಾವ ಜಾಬ್ ಬೇಕೋ ಅದೇ ಥರ ಜಾಬ್ನ ನೀವೇ ತಗೋಬಹುದು. ಇದು 100% ಫ್ರೀ ಮತ್ತು ಜೆನ್ಯೂನ್ ಕೂಡ. ಇದರಲ್ಲಿ ನಿಮಗೆ ಪಾರ್ಟ್ ಟೈಮು, ಫುಲ್ ಟೈಮು ಮತ್ತು ವರ್ಕ್ ಫ್ರಮ್ ಹೋಮ್ ಈ ರೀತಿ ಜಾಬು ನಿಮಗೆ ಯಾವ ಥರ ಆ ಥರ ಜಾಬ್ನ ತಗೋಬಹುದು. ಹೇಗಪ್ಪ ತಗೊಳ್ಳೋದು ಅಂತಂದರೆ ಜಸ್ಟ್ ನ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೀವು ಆ ಪ್ರೊಫೈಲ್ನ ಫಿಲ್ ಮಾಡಬೇಕು. ಇದರಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜಾಬ್ಸ್ ಇದೆ. ದೊಡ್ಡ ದೊಡ್ಡ ಕಂಪ್ನಿಗಳು ಅಂದರೆ ಏರ್ಟೆಲ್, HDFC, ಸ್ವಿಗ್ಗಿ, ಜೊಮ್ಯಾಟೊ ಈ ಥರ ನೀವು ಕೆಲಸನ ತಗೋಬಹುದು. ಮತ್ತೆ ನೀವು ಡಿಗ್ರಿನ ಕಂಪ್ಲೀಟ್ ಮಾಡಿರಲೇಬೇಕು ಅಂತೆಲ್ಲ ಏನಿಲ್ಲ. ಇದರಲ್ಲಿ ನಾನು ಕಮ್ಮಿ ಓದಿದ್ದೀನಿ, ನನಗೆ ಇಂಗ್ಲಿಷ್ ಬರಲ್ಲ ಈ ರೀತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಕೂಡ ಜಾಬ್ಸ್ ಅವೈಲೇಬಲ್ ಇರುತ್ತೆ. ಮತ್ತೆ ಡೈರೆಕ್ಟ್ ಆಗಿ ಆ ಕಂಪ್ನಿಗಳದ್ದೇ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಸಿಗುತ್ತೆ. ಮತ್ತೆ ಡೈರೆಕ್ಟ್ ಆಗಿ ಪ್ಲೇಸ್ಮೆಂಟ್ ಕೂಡ ಸಿಗುತ್ತೆ. ಫ್ರೆಷರ್ಸ್ಗೆ ಬಂದ್ಬಿಟ್ಟು 25,000-30,000 ವಿತೌಟ್ ಎಕ್ಸ್ಪೀರಿಯನ್ಸ್ ಸ್ಯಾಲ್ರಿ ಸಿಗುತ್ತೆ. ಮತ್ತೆ ಇನ್ನೇನಾದ್ರು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ 40,000-50,000 ಸ್ಯಾಲ್ರಿ ಸಿಗುತ್ತೆ.
ಮತ್ತೆ ಇನ್ನು ಕೆಲವು ಕಂಪ್ನಿಗಳು ಅವರನ್ನೇ ಲ್ಯಾಪ್ಟಾಪ್, ಕ್ಯಾಬ್ ಫೆಸಿಲಿಟಿ ಮತ್ತೆ ನಿಮ್ಮ ಮೊಬೈಲ್ಗೆ ರೀಚಾರ್ಜ್ ಕೂಡ ಮಾಡಿಕೊಡ್ತಾರೆ. ಇದಕ್ಕೆಲ್ಲ ನೀವು ಸಿಂಪಲ್ ಆಗಿ ಮಾಡಬೇಕಾಗಿರೋದು ಒಂದೇ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಪ್ನ ಆಪ್ ಲಿಂಕ್ ಕೊಟ್ಟಿದ್ದೀನಿ, ಅದ್ರ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ ಅಂಡ್ ನಿಮ್ ಪ್ರೊಫೈಲ್ ನ ಫಿಲ್ ಮಾಡಿ ನಿಮ್ಗೆ ಬೇಕಾಗಿರೋ ಜಾಬ್ಸ್ ನ ನೀವೇ ತಗೊಳ್ಳಿ. ರೆಡಿಯೆಲ್ಲ ಆಗಿ ಅದರಲ್ಲೂ ಇವತ್ತು ಒಂದು ಒಳ್ಳೆ ಕಾರ್ಯ ಆಗ್ತಾ ಇರೋದು, ಹೋಗ್ಬೇಕು ಅಂದರೆ ಪೂಜೆ ಮಾಡ್ದಲ್ಲೇ ಹೋಗೋಕ್ಕಾಗತ್ತಾ? ಸೊ ಪೂಜೆ ಮಾಡಿ ಆಮೇಲೆ ಹೊರಡ್ತಾ ಇದ್ದೀವಿ. ಆಗಲೇ ಟೈಮ್ ಆಗಿಬಿಟ್ಟಿತ್ತು ಅಂತ ಅಂದ್ಕೊಂಡು ನಾನು ಪಟಪಟ ಸೋಮ್ ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಅಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸ್ ಮುಂದೆನೇ ನಿಂತಿದ್ರು, ನಮಗೂ ಅದು ಏರಿಯಾ ಗೊತ್ತಿಲ್ಲ. ಸೊ ಯಾವ ಕಡೆ ಅಲ್ಲಿ ಯಾವ ಏರಿಯಾಗೆ ಹೇಳ್ತಾರೆ ಆ ಏರಿಯಾಗೆ ಹೋಗಬೇಕಾಗುತ್ತೆ ನಾವು. ಸೊ ಸರಿ ಅಂದ್ಬಿಟ್ಟು ನಾವು ಇವಾಗ ಈ ಕಡೆ ಸೋಮ್ ಹೇಳಿದ್ದು ಗೂಗಲ್ ಮ್ಯಾಪ್ ಲೊಕೇಶನ್ ಕಳಿಸಿದ್ರು. ಸರಿ ನಾನು ಹೊರಟ್ವಿ. ನಾನು ಒಬ್ಳೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಆ್ಯಕ್ಚುಲಿ. ಆದ್ರಿಂದ ಇವತ್ತೇನಂದರೆ ನನಗೆ ಇನ್ನೂ ಒಂದು ಏನು ಅನುಕೂಲ ಆಯಿತು ಅಂತಂದರೆ, ನನ್ನ ತಮ್ಮ ಬಂದಿದ್ದ. ಸೊ ಅವನಿಗೇನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅವನು ಕೂಡ ಬಂದಿದ್ದ ಬೆಳಗ್ಗೆ. ಅವಾಗ ಜಸ್ಟ್ ಬಂದ 10 ಗಂಟೆಯಲ್ಲಿ. ಅವನಿಗೆ ತಿಂಡಿ ಅವನು ನಾನು ಇಬ್ಬರು ತಿಂಡಿ ತಿನ್ಕೊಂಡು ಪಟಪಟ ಅಂತ ಬಂದ್ವಿ. ಬಂದು ಇಲ್ಲಿ ನೋಡ್ತೀವಿ, ನಾನೇನೋ ಅಂದ್ಕೊಂಡೆ ಎಷ್ಟು ಜನ ಇದ್ದಾರೆ. ಸಬ್ ರಿಜಿಸ್ಟ್ರ್ ಆಫೀಸ್ ಅಂದಮೇಲೆ ಇಲ್ಲಿ ಸೈಟ್ ಆಗಿರ್ಬೋದು, ಯಾವುದೇ ಜಮೀನೇ ಆಗಿರಲಿ ಅದು ರಿಜಿಸ್ಟ್ರೇಷನ್ ಇರುತ್ತೆ, ಮದುವೆಗಳು ಕೂಡ ಆಗುತ್ತಂತೆ ಇಲ್ಲಿ. ಆದರೆ ನಾನು ಯಾವುದು ನೋಡಲಿಲ್ಲ ಇಲ್ಲಿ. ಅಲ್ಲಿ ವೀಡಿಯೋನು ಕೂಡ ಅಲೋ ಇರಲಿಲ್ಲ, ವೀಡಿಯೋ ಮಾಡೋದು ಫೋಟೋಗ್ರಫಿ ನಾಟ್ ಅಲೋಡ್ ಅಂತ ಇತ್ತು. ನನ್ನ ಮಾತ್ರ ಒಂದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡೆ ಅಷ್ಟೇನೆ. ಆ್ಯಂಡ್ ಒಂಥರ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೋಮ್ ಕೂಡ ತುಂಬ ಖುಷಿಯಲ್ಲಿದ್ದರು, ನಾನು ತುಂಬ ಖುಷಿಯಲ್ಲಿದ್ದೆ. ಆದರೆ ನನ್ನ ಮಗಳಂತೂ ಎಲ್ಲರೂ ಅಕ್ಕಪಕ್ಕ ಕೂತಿರೋರೆಲ್ಲರೂ ಅವ್ರ ಬ್ಯಾಗ್ ಎಳೆಯೋದು, ಅವರು ವೇಲ್ ಎಳೆಯೋದು, ಅವ್ರನ್ನ ಕರೆಯೋದು ಈ ಥರ ಎಲ್ಲ ಮಾಡ್ತಾಯಿದ್ಲು. ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ನಾವು ಆಗಲೇ 11:30 ಇಲ್ಲಿಗೆ ಬಂದಿದ್ದು, ಆಗಲೇ ಹೊರಡೋಷ್ಟಕ್ಕೆ 2 ಗಂಟೆ ಆಗೋಯ್ತು. ಸೊ ಸೋಮ್ ಅಂದರು ಇಲ್ಲ ನೀವು ಹೊರಡು ಅಂತ ಹೇಳಿದ್ರು. ನನಗೆ ಬರೋ ಅವಸರದಲ್ಲಿ ಸರಿಯಾಗಿ ಬೇರೆ ತಿಂಡಿ ತಿಂದಿರಲಿಲ್ಲ, ಹೊಟ್ಟೆ ಬೇರೆ ತುಂಬಾ ಹಸಿವಾಗ್ತಾ ಇತ್ತು. ಅದಕ್ಕೆ ಸೋಮ್ ಅಂದರು ನಾವು ಇವಾಗ ಇನ್ನೂ ಟೈಮ್ ಆಗುತ್ತಂತೆ, 3:30 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಪ್ಪ, ನನಗೆ ನಂದೇನು ಚಿಂತೆ ಇಲ್ಲ ಜಾಸ್ತಿ, ನನಗೆ ನನ್ನ ಮಗಳದೇ ಚಿಂತೆ. ಯಾಕೆಂದರೆ ಬೆಳಗ್ಗೆ ಒಂದು ಸ್ವಲ್ಪ ಏನೋ ತಿನ್ನಿಸಿದೆ, ಅದಾದಮೇಲೆ ಅವಳಿಗೆ ಏನಾದರೂ ತಿನ್ನಿಸ್ಬೇಕಲ್ವಾ. ಆದ್ದರಿಂದ ಸೋಮ್ ಕೂಡ ಮಗಳ ಕಡೆಯೇ ಅವ್ರಿಗೆ ಜಾಸ್ತಿ ಇದು. ಆ್ಯಂಡ್ ಏನಂದರೆ ಪಾಪುನು ಇರಬೇಕಾಗಿತ್ತು ಅವ್ರಿಗೆ. ನಾನಿಲ್ಲ, ನಾನು ನಮ್ಮ ಹೊಸ ಸೈಟ್ ತೊಗೊಬೇಕಾದ್ರೆ ನನ್ನ ಮಗಳೂ ನಮ್ಮ ಜೊತೆನೇ ಇರಬೇಕು, ನನ್ನ ಮಗಳು ಎತ್ಕೊಂಡೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಒಂದು ಸೈನ್ ಮಾಡಬೇಕು ಅನ್ನೋದು ಅವ್ರ ಆಸೆ ಇತ್ತು ಅದಕ್ಕೋಸ್ಕರ. ಸೊ ಅದೆಲ್ಲ ಡೀಟೇಲ್ ನಾನೇನೋ ಅಂದ್ಕೊಂಡು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಅಲ್ಲಿ ವೀಡಿಯೋ ಮಾಡೋಕ್ಕಲ್ಲೋ ಇಲ್ದಿದ್ದರಿಂದ ಸರಿ ಅಂದ್ಬಿಟ್ಟು ನಾನು ಇವಾಗ ಗಾಡಿ ತಂದಿದ್ದು ಒಂಥರ ಅನುಕೂಲನೇ ಆಯಿತು. ನಾವು ಅಂದ್ಕೊಂಡು ಸೋಮ್ ಕಾರ್ ತಂದಿದ್ರು, ಈ ಕಡೆಯಿಂದ ಆಟೋನಲ್ಲಿ ಹೋಗೋಣ, ಆ ಕಡೆಯಿಂದ ಕಾರಲ್ಲಿ ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಟೈಮ್ ಆಗಿಬಿಟ್ಟಿತ್ತು, ಆಟೋ ಕ್ಯಾಬ್ ಯಾವುದೇ ಬುಕ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸರಿ ಚಿನ್ನು ಗಾಡಿನಲ್ಲಿ ಹೋಗ್ಬಿಡೋಣ ನಡಿ ಅಂದ್ಬಿಟ್ಟು ಗಾಡಿ ತೊಗೊಂಡೋದ್ವಿ. ಆದರೆ ಆ ಕಡೆಯಿಂದ ಬರಬೇಕಾದ್ರೆ ಸೋಮ್ ಇನ್ನೂ ಅಲ್ಲೇ ಉಳ್ಕೊಳ್ಳಾಗಿ ನಮಗೆ ಈ ಕಡೆಯಿಂದ ಗಾಡಿನಲ್ಲಿ ಬರೋದಕ್ಕೆ ಒಂಥರ ಅನುಕೂಲ ಇತ್ತು. ಗಾಡಿಲಿ ಹೋಗಿದ್ದೆ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಇವಾಗ ಬಂದ್ವಿ, ನಂಗೆ ಮನೆಗೆ ಹೋಗೋವರೆಗೂ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ, ಮನೆಗೆ ಹೋಗಿ ಏನಾದರೂ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಬೇಡ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿದೆ ನನ್ನ ತಮ್ಮಗೆ. ಇಲ್ಲೇ ಮಹಾಲಸ ಗ್ರ್ಯಾಂಡ್ ಅಂತ ಇದೆ ಇಲ್ಲಿ ಬೆಲ್ ಸರ್ಕಲ್ ಹತ್ರ, ಇಲ್ಲಿ ಮುಂದೆ. ಸೊ ಇಲ್ಲಿಗೆ ಹೋಗೋಣ ಅಂತ ಹೋದೆ, ನನ್ನ ತಮ್ಮ ಗಾಡಿ ಪಾರ್ಕಿಂಗ್ ಮಾಡ್ಬಿಟ್ಟು ಬರೋಕ್ಕೆ ಅಂತ ಹೋದ. ಇಲ್ಲಿ ಬಂದಾಗ ಏನು ಒಂದು ಖುಷಿ ಅಂತಂದರೆ ಇಲ್ಲೆಲ್ಲ ನ್ಯಾಚುರಲಾಗಿ ಇಲ್ಲಿ ಯಾರೋ ಹಸು ಇದೆ. ಯಾಕಂದರೆ ಇಲ್ಲಿ ನಂದಿನಿ ಡೈರಿ ಅಂದರೆ ಸ್ವೀಟ್ಸು, ಹಾಲು ಆ ಥರ ಎಲ್ಲ ಸಿಗುತ್ತಲ್ವಾ, ಚಿಕ್ಕದು ಡೈರಿ ಅಂತ ಇಟ್ಕೊಂಡಿರ್ತಾರಲ್ಲ ಅದಿದೆ. ಸೊ ಮತ್ತು ನಮಗೇನಂದರೆ ಯಾವಾಗಾದ್ರೂ ಏನೋ ಸ್ವೀಟ್ಸು, ನನಗೆ ಮೈಸೂರು ಪಾಕ್ ತುಂಬ ಇಷ್ಟ. ಈ 10 ರೂಪಾಯಿದು ಪ್ಯಾಕೆಟ್ ಮೈಸೂರು ಪಾಕ್ ಬರುತ್ತೆ ಗೊತ್ತಾ, ಅದು ಸಿಕ್ಕಾಬಿಟ್ಟು ಇಷ್ಟ ಆಗುತ್ತೆ. ಆ್ಯಂಡ್ ಧಾರವಾಡ ಪೇಡ ನನ್ನ ಫೇವ್ರೇಟ್, ಅದನ್ನು ಇಲ್ಲಿ ಮಿಸ್ ಮಾಡೋದೇ ಇಲ್ಲ. ಫಸ್ಟ್ ಊಟ ಮಾಡೋಣ ಇರಪ್ಪ ಅಂತ ಹೇಳ್ಬಿಟ್ಟು ಬಂದ್ವಿ. ಏನು ಮಾಡೋಣ ತೊಗೊಳ್ಳೋಣ. ಸೊ ಮಧ್ಯಾಹ್ನ ಆಗಲೇ 2:30 ಆಗಿರೋದ್ರಿಂದ ಊಟ ಬೆಸ್ಟ್ ಅಂತ ಅನ್ನಿಸ್ತು. ನನ್ನ ತಮ್ಮ ನಾನು ಊಟನೇ ಅಂತ ಹೇಳ್ದೆ. ನಾನು ನೋಡ್ತೀನಿ ಅಂದ. ಆಮೇಲೆ ಚಿನ್ನ ನನಗೆ ನಾರ್ತ್ ಇಂಡಿಯನ್ ಇಲ್ಲ ಅಂತಂದರೆ ಸೌತ್ ಇಂಡಿಯನ್ ಎರಡರಲ್ಲಿ ಯಾವುದಾದ್ರೂ ಒಂದು ಮೀಲ್ಸ್ ತೊಗೊಂಬಾ ಅಂತ ಹೇಳಿದೆ. ಅವನೇನು ಮಾಡ್ದ, ನಾರ್ತ್ ಇಂಡಿಯನ್ನು ಮತ್ತು ಸೌತ್ ಇಂಡಿಯನ್ನು ಎರಡೂ ತಂದುಬಿಟ್ಟಿದ್ದಾನೆ. ಯಾಕೆ ನಿಂಗೆ ಯಾವ್ದು ಬೇಕತ್ತೋ ನೀನು ತೊಗೊಂಡಿನಿ, ಯಾವುದು ಬೇಡ ಅಂತ ಅದು ನಾನು ತಿಂತೀನಿ ಅಂತ ಹೇಳ್ದೆ. ಆಮೇಲೆ ಅದರಲ್ಲೂ ಏನು ಮಾಡಿದ್ವಿ, ಒಂದು ರೋಟಿ ಅವ್ನಿಗೆ ಕೊಡೋದು, ಒಂದು ರೋಟಿ ನಾನು ತೊಗೊಳೋದು, ಒಂದು ಪೂರಿ ಅವ್ನಿಗೆ ಕೊಡೋದು, ಒಂದು ಪೂರಿ ನಾನು ತೊಗೊಳೋದು, ಈ ಥರ ಅದರಲ್ಲೂ ಎಕ್ಸ್ಚೇಂಜ್ ಮಾಡಿಕೊಂಡು ಇಬ್ಬರು ಊಟ ಮಾಡಿದ್ವಿ. ಖುಷಿ ಮಗೆ ಇಡ್ಲಿ ತೊಗೊಂಡೆ, ಅವಳು ಸ್ವಲ್ಪ ತಿಂದ್ಲು, ಯಾಕಂದ್ರೆ ಅವಳಿಗೆ ಹೊಟ್ಟೆ ಹಸಿವಾಗಿತ್ತಲ್ಲ, ಅದರಿಂದ ಒಂದು ಸ್ವಲ್ಪ ಇಡ್ಲಿ ತಿಂದ್ಲು, ರವೆ ಇಡ್ಲಿ ಅಲ್ವಾ ಚೆನ್ನಾಗಿರುತ್ತೆ, ತಿಂತಾಳೆ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಅವನೊಂದು ಮಿಲ್ಕ್ ಶೇಕ್ ತೊಗೊಂಡ ಭುವನ್. ಸೊ ಅದನ್ನು ಕುಡಿದಾದ್ಮೇಲೆ ಪಕ್ಕದಲ್ಲೇ ಹೇಗೋ ಸ್ವೀಟ್ಸ್ ಶಾಪ್ ಹೇಳಿದ್ನಲ್ಲ ನಂದಿನಿ ಡೈರಿ ಇದೆ ಅಂತ, ಇಲ್ಲಿ ಬಂದು ಫಸ್ಟ್ ಆಫ್ ಆಲ್ ಇವಾಗ ಸೈಟ್ ತೊಗೊಂಡಿರೋದ್ರಿಂದ ಒಂದು ಸ್ವಲ್ಪ ಖುಷಿ ಅಲ್ವಾ, ಏನಾದ್ರು ಸ್ವೀಟ್ಸ್ ತೊಗೊಳ್ಳೋಣ ಮನೆಯಲ್ಲಿ ಇರಲಿ, ಸ್ವೀಟ್ಸು ಯಾರಿಗಾರು ಕೊಡೋಕ್ಕಾಗುತ್ತೆ ಅಂತ ಅಂದ್ಕೊಂಡು ಬಂದೆ ಇಲ್ಲಿ. ಮತ್ತು ಮನೆಗೆ ಹಾಲು ಕೂಡ ಇರಲಿಲ್ಲ.
ಸೊ ಎಲ್ಲ ಒಟ್ಟೊಟ್ಟಿಗೆ ತೊಗೊಂಡು ನನಗೆ ಒಂದು ಕಡೆ ಬಂದರೆ ನನಗೆ ಎಲ್ಲ ಒಂದೇ ಕೆಲಸ ಒಂದೇ ಕಡೆ ಎಲ್ಲ ಕೆಲಸ ಮುಗಿಬೇಕು ಆ ಥರ ಮಾಡೋದು. ಸೊ ಧಾರವಾಡ ಪೇಡ ಮಿಸ್ ಮಾಡಲಿಲ್ಲ ತೊಗೊಂಡೆ, ಮತ್ತು ಮೈಸೂರು ಪಾಕ್ ಕೂಡ ಅಷ್ಟೇ ತೊಗೊಂಡೆ. ಸೊ ಯಾರೇ ಆಗಲಿ ಇವಾಗ ಈ ಥರ ಸೈಟ್ ತೊಗೊಂಡ್ವಿ ಅಂತ ಹೇಳಿದ್ರೆ ಕೇಳೋದು ಏನಂತಂದರೆ ಎಲ್ಲಿ ಸ್ವೀಟ್ಸು ಅಂತಾರೆ ಅಲ್ವಾ. ಹಂಗೆ ಕೇಳಿದಾಗ ಪಟಕ್ ಅಂತ ಹಿಂಗೆ ಸ್ವೀಟ್ಸ್ ಕೊಟ್ಬಿಡ್ಬೋದು ಅನ್ನೋದು ನಾನು ಸ್ವಲ್ಪ ತಲೆ ಉಪಯೋಗಿಸಿದೆ. ಅದಕ್ಕೆ ಇವಾಗ ಧಾರವಾಡ ಪೇಡ ಮೈಸೂರು ಪಾಕ್ ತೊಗೊಂಡೆ, ಹಾಲು ತೊಗೊಂಡೆ. ನೆಕ್ಸ್ಟು ಮನೆ ಕಡೆಗೆ ಬಂದ್ವಿ. ಇವಾಗ ಮನೆಗೆ ಬಂದ್ವಿ, ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಏನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಮಗಳು ಮಲ್ಕೊಂಡ್ರೋಳು, ಇನ್ನು ಎದ್ದಿಲ್ಲ, ಮಲಗಿಸಿದ್ದೀನಿ ಅಲ್ಲಿ. ಮಲ್ಕೊಂಡ್ರೋಳು ಎದ್ರೆ ಅವಳಿಗೆ ರಾಗಿ ಸರಿ ತಿನ್ನಿಸ್ಬೇಕು, ಟೈಮ್ ಬಂದು ಆಗಲಿ 3:15 ಆಗೋಯಿತು. ಸೊ ಅಲ್ಲಿ ಆದರೂ ಇಡ್ಲಿ ತೊಗೊಂಡಿದ್ದೆ ಒಂದು ಸ್ವಲ್ಪ ಏನೋ ತಿನ್ಸೋಣ ಅಂದ್ಬಿಟ್ಟು ಅವಳೇನೋ ಒಂದು ಸ್ವಲ್ಪ ತಿಂದ್ಬಿಟ್ಟು ಒಂದು ಕಾಲು ಬಗದಷ್ಟು ಅಷ್ಟೇ ತಿಂದಿದ್ದು, ಸುಮ್ಮನಾಗ್ಬಿಟ್ಲು. ಸರಿ ಮನೆಗೆ ಹೋಗಿ ರಾಗಿ ಸರಿ ತಿನ್ಸೋಣ ಅಂತ ಅಂದ್ಕೊಂಡು ಬಂದೆ. ಇವಾಗ ಅವಳು ಎದ್ರೆ ರಾಗಿ ಸರಿ ಮಾಡೋಣ ಅಂತ ಅನ್ಕೋತಿದ್ದೀನಿ, ಇಲ್ಲ ಮಾಡಿಟ್ಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ, ಇನ್ನೂ ಸೋಮ್ ಬಂದಿಲ್ಲ, ಇನ್ನೂ ಲೇಟ್ ಆಗುತ್ತೆ, ಅದಕ್ಕೆ ನಾವು ಬಂದುಬಿಟ್ಟಿದ್ದು ಬೇಡ ಅಂತ ಹೇಳ್ಕೊಂಡು ಊಟ ಹೆಂಗೋ ಆಯ್ತಲ್ಲ, ಸ್ವಲ್ಪ ಹೊತ್ತು ಅವಳಿಗೆ ರಾಗಿ ಸರಿ ತಿನ್ಸ್ಬಿಟ್ಟು ರೆಸ್ಟ್ ಮಾಡೋಣ ಅಂತ ಹೇಳ್ಕೊಂಡು. ಸೊ ಇನ್ನು ಎಷ್ಟೊತ್ತಾಗುತ್ತೋ ಪಾಪ, ಅವರೂ ಬೆಳಿಗ್ಗೆ 10 ಗಂಟೆಗೆ ಹೋಗಿದ್ದು ಇನ್ನೂ ಇಷ್ಟಾಯಿತು. ನನಗೆ ಹೇಳಿದ್ದು ಒಂದು 10 ಗಂಟೆ ಅಷ್ಟು, ಒಂದು 1/2 ಗಂಟೆ 1 ಅವರ್ ಅಷ್ಟೇ ಕೆಲಸ ಹೇಳಿರೋದು ಲಾಯರ್ ಅಂದರು. ಅಲ್ಲಿ ನೋಡಿದ್ರೆ ನಾವೇ 11:30 ಹೋದವರು, ಬಿಟ್ಟಾಗ 2 ಗಂಟೆ ಏನೋ ಟೈಮು, ಅಷ್ಟೊತ್ತು ಅಲ್ಲಿವರೆಗೂ ಇದ್ದೀವಿ ಅಂದ ಮತ್ತೆ ಟೈಮ್ ಹೋಗ್ತಾ ಇರೋದು ಗೊತ್ತಾಗಲ್ಲ. ಆದರೆ ನನ್ನ ಮಗಳು ಇರೋದಕ್ಕೆ ನಮಗೆ ಕಾನ್ಷಿಯಸ್, ಓ ಪಾಪು ಇದೆ ಪಾಪು ಇದೆ ಅಂತ ಹೇಳ್ಬಿಟ್ಟು. ಸೊ ಏನೋ ಟೋಟಲಿ ಒಂಥರ ಖುಷಿ ಆಯಿತು. ಸೊ ಈ ಒಳ್ಳೆ ವಿಚಾರನ ನಿಮ್ಮ ಜೊತೆನೇ ಹಂಚ್ಕೋಬೇಕು ಅನ್ನೋದು ಇತ್ತು. ಸೊ ಶೇರ್ ಮಾಡ್ಕೊಂಡಿದ್ದೀನಿ, ನೀವೆಲ್ಲರೂ ವಿಶ್ ಮಾಡೇ ಮಾಡ್ತಿರೋ ಗೊತ್ತು ನನಗೆ. ಓಕೆ ನೋಡೋಣ, ನೆಕ್ಸ್ಟ್ ಏನಾಗುತ್ತೆ ಏನು ಅನ್ನೋದು ನೆಕ್ಸ್ಟ್ ಮುಂದಿನ ಬ್ಲಾಗ್ಗಳಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತಾ ಇರ್ತೀನಿ. ಓಕೆನಾ? ಆ್ಯಂಡ್ ನಾನಿನ್ನೂ ನಮ್ಮ ಸೈಟ್ನ ತೋರಿಸಿಲ್ಲ, ಸೊ ಅದನ್ನು ಕೂಡ ತೋರಿಸ್ತೀನಿ, ಎಲ್ಲಿದೆ ಹೇಗಿದೆ ಸೈಟು ಅನ್ನೋದೆಲ್ಲ ಮುಂದಿನ ಬ್ಲಾಗ್ಗಳಲ್ಲಿ ನಾನು ತೋರಿಸ್ತೀನಿ. ಓಕೆನಾ? ಸೊ ಓಕೆ, ಇವಾಗ ಫಸ್ಟು ನನ್ನ ಮಗಳನ್ನ ನಾನೇ ಎಬ್ಬಿಸೋಕ್ಕೆ ಟ್ರೈ ಮಾಡಿಬಿಟ್ಟು ರಾಗಿ ಸರಿ ಮಾಡಿ ತಿನ್ನಿಸ್ಬಿಡ್ತೀನಿ, ಮತ್ತು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಅವತ್ತಿನ ದಿನ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ನನಗೆ ಸಿವಿಯರ್ ಹೆಡ್ ಏಕ್ ಶುರು ಆಗಿಬಿಟ್ಟಿತ್ತು. ಯಾಕೆಂದರೆ ಹಿಂದಿನ ದಿನ ಸರಿಯಾಗಿ ಊಟ ತಿಂಡಿ ತಿಂದಿರಲಿಲ್ಲ ಬ್ರೇಕ್ಫಾಸ್ಟು, ಹಾಗೆ ಒಂದೇ ಒಂದು ಚಪಾತಿ ತಿಂದು ಆ ಥರ ಹೋಗಿದ್ದೆ. ಸೊ ನಾನು ಫೀಡಿಂಗ್ ಮಾಡೋದ್ರಿಂದ ಬೇಗ ಬೇಗ ಹೊಟ್ಟೆ ಹಸ್ವಾಗ್ತಾ ಇರುತ್ತೆ, ಮತ್ತು ನನಗೆ ಜಾಸ್ತಿ ಹಸ್ಕೊಂಡಿದ್ರೂ ಕೂಡ ತಲೆನೋವು ಕೂಡ ಬಂದುಬಿಡುತ್ತೆ. ಸೊ ಹೊರಗೆ ಹೋದೆ ಅಲ್ಲ, ತಲೆನೋವು ಶುರು ಆಗಿಬಿಟ್ಟಿತ್ತು. ಅವತ್ತೆಲ್ಲ ಎದ್ದೇಳೋಕ್ಕೆ ಆಗಲಿಲ್ಲ ನನಗೆ, ಫುಲ್ಲು ಸುಸ್ತು ಸುಸ್ತು, ಕಣ್ಣೆಲ್ಲ ಒಂಥರ ನಿದ್ದೆ ಥರ. ಜೊತೆಗೆ ಇದು ಊರಿಂದ ನಾವು ಬರ್ತಿದ್ದಂಗೆ, ಊರಿಂದ ಬಂದು ನನಗೆ ಟ್ರಾವೆಲ್ ಮಾಡಿದಾಗೆಲ್ಲ ರೆಸ್ಟ್ ಮಾಡಬೇಕು, ಅದಾದಮೇಲೇ ಇದು ಈ ಕೆಲಸಗಳು. ಇವಾಗ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಂದಾಗ ಸ್ವಲ್ಪ ಕೆಲಸಗಳಿದ್ದೇ ಇರುತ್ತೆ, ಗೊತ್ತಿರುತ್ತಲ್ವ ಎಲ್ರಿಗೂ. ಅದನ್ನು ಮಾಡೋ ಇದರಲ್ಲಿ ಸ್ವಲ್ಪ ರೆಸ್ಟ್ ಅನ್ನೋದು ಇರಲಿಲ್ಲ ನನಗೆ. ಸೊ ಅವತ್ತೆಲ್ಲ ಕಂಪ್ಲೀಟ್ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ಮಧ್ಯಾಹ್ನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು, ಅಡುಗೆ ಮಾಡ್ತಾ ಇದ್ದೀನಿ. ಏನಪ್ಪ ಮಾಡೋದು ಅಡುಗೆ ಅಂತ ಯೋಚನೆ ಮಾಡಿ ಎಗ್ ಸಾರು ಮಾಡೋಣ ಅಂತ ಅಂದ್ಕೊಂಡು. ಸೊ ದಿಢೀರಂತ ಆಗಿಬಿಡುತ್ತೆ. ಜೊತೆಗೆ ನನ್ನ ತಮ್ಮಗೂ ಕೇಳಿದೆ, ಎಗ್ ಸಾಂಬಾರು ತಿಂತೀಯಾ ಅಂತ ಹೇಳ್ಬಿಟ್ಟು. ಸೊ ತಿಂತೀನಿ ಅಂತ ಹೇಳಿದೆ. ಅವ್ನು ಏನು ಕೊಟ್ಟರು ತಿಂತಾನೆ, ಕೆಲವೊಂದನ್ನು ಮಾತ್ರ ತಿನ್ನಲ್ಲ, ಈ ಬೆಂಡೆಕಾಯಿ ಪಲ್ಯ ತಿನ್ನಲ್ಲ ಅದೆಲ್ಲ. ಇನ್ನೊಂದು ಏನಂದರೆ ಆಂಟಿ ಮನೆಯಲ್ಲಿ ತಿನ್ನಲ್ಲ, ನಮ್ಮ ಮನೇಲಿ ನಾನು ಏನೇ ಮಾಡಿಕೊಟ್ರು ತಿಂತಾರೆ. ನಮ್ಮ ಆಂಟಿ ಅದೇ ಹೇಳ್ತಿರ್ತಾರೆ, ನೀನೇನೇ ಮಾಡೋದು ತಿಂತೀಯ, ನಮ್ಮ ಮನೇಲಿ ಯಾಕೆ ತಿನ್ನಕ್ಕೆ ಹಿಂಗೆ ಮಾಡ್ತಾರೆ. ರಿಷಿ ದೋಸೆ ತಿನ್ನಲ್ಲ ನಮ್ಮ ಆಂಟಿ ಮನೆ, ನಮ್ಮ ಮನೆಯಲ್ಲಿ ನಾನು ದೋಸೆ ಮಾಡಿಕೊಟ್ರೆ ಆರಾಮಾಗಿ ತಿನ್ಕೊತಾನೆ. ಈ ಮಕ್ಳಿಗೆ ಹೆಂಗೆ ಅಂತಂದರೆ ನೋಡಿ, ನಮ್ಮ ಮನೇಲೂ ಅಷ್ಟೇ, ನಮ್ಮ ರಕ್ಷಿತ್ ನಮ್ಮ ಮನೇಲಿ ಏನು ತಿನ್ನಲ್ಲ ಅದನ್ನೆಲ್ಲ ನಮ್ಮ ಆಂಟಿ ಮನೆಗೆ ಹೋದಾಗ ತಿಂತಾರೆ. ಸೊ ಅವ್ರವ್ರ ಮನೆಯಲ್ಲಿ ಮಕ್ಳುಗಳು ಹಾಗೆ ಅಲ್ವಾ. ಸೊ ಅವ್ರ ಮನೇಲಿ ಏನು ತಿನ್ನಲ್ಲ, ಬೇರೆಯವ್ರ ಮನೇಲಿ ಅದು ಇಷ್ಟಪಡ್ತಾರೆ. ಹಿಂಗೇ ಆ್ಯಕ್ಚುಲಿ ನಮ್ಮನೆ ಊಟ ತಿಂದು ಬೋರ್ ಆಗಿಬಿಟ್ಟಿರುತ್ತಲ್ಲ, ಅದಕ್ಕೆ ಬೇರೆಯವ್ರ ಮನೆ ಮಾಡಿದಾಗ ಆ ಊಟಗಳನ್ನ ಇಷ್ಟಪಡ್ತಾರೆ. ಇಲ್ಲಾಂತಂದರೆ ಹೇಳ್ಕೊಳಕ್ಕಲ್ಲ, ನಮ್ಮ ಮನೇಲಿ ಇರೋ ಕಂಫರ್ಟಬಲ್ ಅವ್ರ ಮನೆಯಲ್ಲಿ ಇರಲ್ಲ, ಅದು ಇರುತ್ತೋ ಏನೋ ಗೊತ್ತಿಲ್ಲ. ಸೊ ಮೇ ಬಿ ನಾವು ಹಂಗೇ ಹೆಣ್ಮಕ್ಳು ಆದವರು, ಇವಾಗ ನಮ್ಮ ಮನೆಯಲ್ಲಿ ನಾವು ಅದು ಬೇಡ ಇದು ಬೇಡ ಅಂತೀವಿ, ಬೇರೆಯವ್ರ ಮನೆಗೆ ಹೋದಾಗ ಏನಂಗೆ ಅದು ಬೇಡಪ್ಪ ನಾನು ತಿನ್ನಲ್ಲ ಅಂತ ಹೇಳೋಕ್ಕಾಗುತ್ತೆ. ಯಾ ಪಾಲಿಗೆ ಬಂದಿದ್ದು ಪಂಚಾಮೃತ ಏನೋ ಒಂದು ಕೊಡ್ತಾ ಇದ್ದಾರೆ ಪ್ರೀತಿಯಿಂದ ಅಂತ ಹೇಳ್ಬಿಟ್ಟು ತಿನ್ಬಿಡ್ತೀವಿ ಹಾಗೆ ಅನಿಸುತ್ತೆ. ಸೊ ಇವಾಗ ಎಗ್ ಗ್ರೇವಿಗೆ ಎಗ್ ಸಾರು ಮಾಡ್ತಾ ಇರೋದು ನಾನು. ಸೊ ನಾನು ಈ ಎಗ್ ಸಾರಿಗೆ ಇದಕ್ಕೆ ಬೇಳೆ ಹಾಕಿ ಮಾಡ್ತೀನಿ, ಅದು ತುಂಬ ಇಷ್ಟ. ಆ್ಯಕ್ಚುಲಿ ಇತ್ತು ಇದಕ್ಕೆ ಬೇಳೆ ನನಗೆ, ಆದರೆ ಅಷ್ಟೊಂದು ಐಡಿಯಾ ಓಡಲಿಲ್ಲ ಮಾಡಬೇಕು ಅಂತ. ಸದ್ಯಕ್ಕೆ ಏನೋ ಒಂದು ಮಾಡಿಬಿಟ್ಟು ನಾನು ಊಟ ಮಾಡಬೇಕು ಆ ಟೈಮ್ಗೆ ಅಷ್ಟೇ, ಮಧ್ಯಾಹ್ನ. ಬೆಳಗ್ಗೆ ಒಂದು ಸ್ವಲ್ಪ ಏನೋ ತಿಂದಿದ್ದು,
ಏನೋ ಒಟ್ಟನ್ನು ಮಾಡ್ಕೊಂಡಿದ್ದೀನಿ ನಾನು, ಅಂದ್ಬಿಟ್ಟು ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಸೇಮ್ ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ ಲವಂಗ ಮತ್ತು ಮಸಾಲೆ ಪೌಡ್ರು, ಇದಿಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕಿ ರುಬ್ಬಿ ತೆಳುವಿಗೆ ಸಾರು ಥರ ಹಾಕ್ಬಿಟ್ಟು ಅದಕ್ಕೇನು ಮಾಡ್ತೀವಿ ಒಂದೊಂದೇ ಮೊಟ್ಟೆಗಳನ್ನ ಹೊಡೆದು ಹೊಡೆದು ಈ ಸಾರಲ್ಲಿ ಹಾಕಿದ್ರೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಅದು ಕುದ್ದಾದಮೇಲೆ ರೆಡಿ ಆಗಿಬಿಡುತ್ತೆ ಮೊಟ್ಟೆ ಸಾರು. ಫ್ರೆಂಡ್ಸ್, ಮತ್ತೆ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಾತ್ರಿ ಸಿಕ್ಕಾಬಿಟ್ಟೆ ಟೈರ್ಡ್, ಮತ್ತೆ ತುಂಬಾ ಸುಸ್ತಾಗ್ತಾ ಇತ್ತು, ನಿದ್ದೆ ಬರ್ತಿತ್ತು ಅಂತ ಅನ್ಕೊಂಡು ಬೇಗನೆ ಊಟ ಮಾಡಿಸ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಅದು ಬೆಳಗ್ಗೆ ಎದ್ದೇಳೋಣಂದ್ರೆ ಬೆಳಗಿನ ಜಾಗದಲ್ಲೇ ಹೆಡ್ಡೇಕ್ ಶುರು ಆಗ್ಬಿಟ್ಟಿತ್ತು. ಸೊ ಕಣ್ಣೆಲ್ಲ ಸ್ಮೆಲ್ ಆಗಿದೆ, ತುಂಬಾ ದಿನಗಳೇ ಆಗೋಯ್ತು ಹೆಡ್ಡೇಕ್ ಬಂದು, ಇವಾಗ ಬಂದ್ಬಿಟ್ಟಿದೆ. ಸೊ ಸ್ವಲ್ಪ ಸೆಕೆ ಶುರು ಆಗ್ತಾ ಇದೆ ಅಂದ್ಬಿಟ್ಟು ಫ್ಯಾನ್ ಹಾಕೊಂಡು ಮಲ್ಕೋತಾ ಇದ್ದೀನಿ. ನನಗೆ ಫ್ಯಾನ್ ಸಡನ್ ಆಗಿ, ಅದು ಇಷ್ಟು ದಿನ ಫ್ಯಾನ್ ಹಾಕೊಂತಾ ಇರ್ಲಿಲ್ಲ, ಸಡನ್ ಆಗಿ ಫ್ಯಾನ್ ಹಾಕೊಂತಾ ಇರೋದ್ರಿಂದ ತಲೆ ಬಿಗಡು ತರ ಇಟ್ಕೊಂಡ್ಬಿಡುತ್ತೆ. ಅದಾಗಿ ಬೆಳಗ್ಗೆನೇ ಬೆಳಗ್ಗಿಂದ ತಲೆನೋವು. ಪಾಪ ನನ್ನ ಮಗುಗೂ ಏನು ಮಾಡಿ ಕೊಟ್ಟು ಕಳ್ಸಿಲ್ಲ, ಸೋಮ್ ಏನೋ ಒಂಚೂರು ಅವರೇ ಪಾಪ ಏನು ಮಾಡಿ ಕೊಟ್ಟು ಕಳ್ಸಿದ್ರು. ಆದ್ರಿಂದ ಸೊ ಇವಾಗ ಆಮೇಲೆ ಒಂದು 9 ಗಂಟೆ ಹಂಗೆ ಎದ್ದು ಸ್ವಲ್ಪ ಉದ್ದಿಟ್ಟು ಆಮೇಲೆ ನೂಡಲ್ಸು ಆಮೇಲೆ ಆಮ್ಲೆಟ್ ಈ ಥರ ಹಾಕಿ ಎಲ್ರಿಗೂ ಕೊಟ್ಟೆ. ಸೊ ನನ್ನ ತಮ್ಮನೂ ಇವತ್ತು ಹೊರಡ್ಬೇಕಾಗಿತ್ತು ಭುವನ್ನು, ಅವನು ಬಂದಾದ್ಮೇಲೆ ಅವನಿಗೆ ಕಾಲೇಜಲ್ಲಿ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಅಕ್ಕ ಮತ್ತೆ ಅಂತ ಹೇಳಿದ. ಅವನಿಗೂ ಟ್ರೈನ್ ಮಿಸ್ ಆಯಿತು ಬೆಳಿಗ್ಗೆ, ಅವನು ಎದ್ದಾಳೋದು ಲೇಟ್ ಆಗೋಯ್ತು ಅಂತ ಹೇಳಿದ್ರು. ಅದಕ್ಕೆ ಇವಾಗ ಬಂದು ಅವನು 3 ಗಂಟೆ ಟ್ರೈನಿಗೆ ಹೊರಡ್ತೀನಿ ಅಂತ ಹೇಳ್ದ. ಸೊ ಅದಕ್ಕೆ ಅವನು ಹೊರಡೋಷ್ಟರಲ್ಲಿ ಸರ್ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ಮೊಟ್ಟೆ ಸಾರು ಮಾಡಿಬಿಡೋಣ, ಚಕಚಕಂತ ಅದೇ ಆಗೋದು. ಸೊ ನಾನು ಒಂದು ಸ್ವಲ್ಪ ಉದ್ದಿಟ್ಟು ತಿಂದೆ, ತಲೆನೋವು ಇದ್ದಿದ್ದಕ್ಕೆ ಇಲ್ಲಿ ಉದ್ದಿಟ್ಟು ತಿನ್ನೋಕ್ಕೂ ಆಗಿಲ್ಲ, ಅರ್ಧ ತಿಂದ್ಬಿಟ್ಟು ಅರ್ಧ ಅಲ್ಲೇ ಬಿಟ್ಟಿದ್ದೀನಿ, ತಿನ್ನೋಕ್ಕಾಗ್ತಾ ಇಲ್ಲ ನನಗೆ, ಸಿಕ್ಕಾಬಿಟ್ಟೆ ಇದ್ದಿದೆ. ಮಲ್ಕೊಳ್ಳೋಣ ಅಂತ ಹೋದೆ ಅವಳನ್ನ, ನನ್ನ ಮಗಳನ್ನ ಮಲಗಿಸ್ಕೊಂಡು ಅಂತ, ಅವಳಿಗೆ ಒಂಚೂರು ತಿನ್ನಿಸ್ಬಿಟ್ಟು ಸರಳಾಗಿ ತಿನ್ನಿಸ್ದೆ. ಮಲಗ್ತಾನೆ ಇರಲಿಲ್ಲ, ನಂಗೆ ನಿದ್ದೆ ಹೊರಟೋಯ್ತು. ಸರಿ ಅಂದ್ಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟು ಇವಾಗ ಅವ್ನು ಹೊರಟಷ್ಟು ಪಾಪ ಅಡುಗೆ ಮಾಡ್ಕೊಡ್ಬೇಕಲ್ಲ. ಸರಿ ಸರ್, ಮೊಟ್ಟೆ ಸಾರು ಮಾಡಿ ರೈಸ್ಗೆ ಇಟ್ಟಿದ್ದೀನಿ, ಹಿಂಗಾಯ್ತು. ಬಾ ಹುಷಾರಿಲ್ಲ ಅಂದರೆ ಹೆಂಗೆ ಅಲ್ಲ, ಹೇಗೆ ಅಂದರೆ ನಿನ್ನೆ ಒಂದು ಏನೋ ಒಂದು ಹೊಸ ಥರ ಕೆಲಸ ಆಗಿದೆ ಅನ್ನೋದು ಒಂದು ಖುಷಿ ಇದ್ರು ಕೂಡ ಈ ತಲೆನೋವಿಂದ ನನಗೊಂದು ದಿನ ಎಲ್ಲ ಮೂಡೆಲ್ಲ ಆಫ್ ಆಗ್ಬಿಡ್ತು ನನಗೆ, ಆ ಥರ ಅನಿಸಿತ್ತು. ನಿನ್ನೆ ಎಲ್ಲ ಒಂಥರ ಕಣ್ಣೆಲ್ಲ ನೋವು ಬರ್ತಿತ್ತು, ಇವತ್ತೆಲ್ಲ ಹೆಡ್ಡೇಕ್ ಶುರು ಆಗಿದೆ. ಈಗ ಇನ್ನೂ ಹಂಗೆ ಇದೆ, ಅದಕ್ಕೆ ಸ್ವಲ್ಪ ಇದೆಲ್ಲ ಮುಗಿಸ್ಕೊಂಡು ಅವೆಲ್ಲ ಬೇಕಾದ್ರೆ ರೆಸ್ಟ್ ಮಾಡೋಣ. ಅವಳು ಇನ್ನೊಂದ್ಸರಿ ಹೆಂಗೆ ಅಂದರೆ ಇವಾಗ ಮಾರ್ನಿಂಗ್ ಶಿಫ್ಟ್ ಅವಳು ಮಲ್ಕೋದು, ನೆಕ್ಸ್ಟು ಸೆಕೆಂಡ್ ಶಿಫ್ಟ್ ಶುರು ಆಗುತ್ತೆ. ಹೆಂಗೆ ಅಂದರೆ ಸ್ನಾನ ಆದಮೇಲೆ ಇನ್ನೊಂದ್ಸರಿ 3 ಗಂಟೆ ಹಂಗೆ ಮಲ್ಕೊತಾಳೆ, ಟೈಮ್ ಬಂದು 12:30, 3 ಗಂಟೆ ಹಂಗೆ ಇನ್ನೊಂದ್ಸರಿ ಮಲ್ಕೊತಾಳೆ. ಅವಾಗ ಅಷ್ಟೆಲ್ಲ ಮುಗಿಸ್ಕೊಂಡು ಕೆಲಸನ ನಾನು ಅವಳನ್ನು ಮಲಗಿಸ್ಕೊಂಡು ಮಲ್ಕೊಳ್ಳೋಣ. ನನ್ನ ತಮ್ಮ ಬೇರೆ 2:30 ಹಂಗೆ ಹೊರಡ್ತಾನೆ ಅವನು, 4 ಗಂಟೆ ಟ್ರೈನ್ ಇರೋದ್ರಿಂದ ಅದಕ್ಕೆ ಹಿಂಗಂತ ಇದು ಮಾಡಿದ್ವಿ. ಇವಾಗ ಚಕ ಚಕ್ ಅಂದ್ಬಿಟ್ಟು ಇದು ಮಾಡಿ ಊಟ ಮಾಡಿ ಅನ್ನ ಕಳಿಸ್ಕೊಟ್ಟು ಮಾಡ್ತೀನಿ. ಸೊ ಹಿಂಗೆ ಏನೋ ಅನ್ಕೊತೀವಿ ಏನೋ ಮಾಡೋಣ ವೀಡಿಯೋಸ್ ಒಂದೊಂದು ಟೈಮ್, ಯಾಕೋ ಊರಿಂದ ಬಂದ್ಮೇಲಂತೂ ಸರಿಯಾಗಿ ವೀಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ ಬಿಡಿ. ಸೊ ಅಲ್ಲಿ ವೀಡಿಯೋಗಳೇ ಎಲ್ಲ ಇದ್ದಿದ್ರಿಂದ ಎಡಿಟಿಂಗ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಆ್ಯಂಡ್ ನಾನು ಸ್ವಲ್ಪ ವೀಡಿಯೋಸ್ಗಳಿದ್ದಾಗ ನಾನು ಸ್ವಲ್ಪ ರೆಸ್ಟ್ ಮಾಡ್ತಾ ಇರ್ತೀನಿ ಅಷ್ಟೇ. ಒಟ್ಟಲ್ಲಿ ಏನು ನಿಮಗೆ ಡೈಲಿ ವ್ಲಾಗ್ಸ್ಗಳು ಬರ್ತಾ ಇರಬೇಕು, ಒಂಥರ ಏನೋ ನಿಮಗೂ ಎಂಟರ್ಟೈನ್ಮೆಂಟು. ನಿಖಿತಾ ಏನು ಮಾಡ್ತಿದ್ರೆ, ಏನು ಬಿಡ್ತಿದ್ದಾರೆ, ಎಲ್ಲಿ ಹೋಗಿದ್ರು ಅನ್ನೋದೊಂದು ಅಪ್ಡೇಟು ನಿಮಗೂ ಕೂಡ ಒಂದು ಸಿಗ್ತಾ ಇರುತ್ತೆ. ಒಂದು ಖುಷಿ ಕೂಡ, ನಿಮಗೂ ಖುಷಿ, ನಾನು ಕೂಡ ವೀಡಿಯೋ ಹಾಕಿದ್ದೀನಿ, ಕಮೆಂಟ್ಸ್ಗಳು ನೋಡ್ತೀನಿ, ನನಗೂ ಖುಷಿ ಕೂಡ. ಆದ್ದರಿಂದ ಓಕೆ, ಇವಾಗ ಇದೆಲ್ಲ ಮಾಡಿಬಿಟ್ಟು ಆ್ಯಂಡ್ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದಾದಮೇಲೆ ನೋಡೋಣ, ಮೊಟ್ಟೆ ನೋಡಿದಾಗ ಆಮೇಲೆ ಅದು ಕ್ಲಿಪ್ಪಿಂಗ್ನ ಹಾಕ್ತೀನಿ. ಸೊ ಸ್ವಲ್ಪ ರೆಸ್ಟ್ ಬೇಕು, ಅಟ್ಲೀಸ್ಟ್ 1-2 ಡೇಸ್ ರೆಸ್ಟ್ ಮಾಡ್ತೀನಿ ಅದಕ್ಕೋಸ್ಕರ. ಆ್ಯಂಡ್ ನಮ್ಮ ಸೈಟ್ ಕೂಡ ತೋರಿಸ್ಬೇಕು ನಾನು ನಿಮಗೆ, ಯಾವ ಸೈಟು ಎಲ್ಲಿರೋದು ಏನಾಯ್ತು ಅಂತ. ಸೊ ಅದನ್ನು ಕೂಡ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಹೀಗೆ ಓಕೆ, ಜಾಸ್ತಿ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಸೊ ಓಕೆ, ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ, ಓಕೆನಾ? ಸೊ ಅದು ಕ್ಲಿಪ್ಪಿಂಗ್ನ ತೋರಿಸ್ಬಿಟ್ಟು ಆ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ, ಬಾಯ್.
ಓಕೆ, ಇವಾಗ ಮೊಟ್ಟೆಗಳೆಲ್ಲ ಒಡೆದಾಕಿ ಇವಾಗ ಮೊಟ್ಟೆ ಸಾರು ರೆಡಿಯಾಗಿದೆ. ಇದಕ್ಕೆ ಇತ್ತಿಗೆ ಬೇಳೆ ಹಾಕಿದ್ರೆ ಸಖತ್ತಾಗಿರುತ್ತೆ. ನಾನು ಬೇಗ ಬೇಗ ಕುಕ್ಕರ್ನಲ್ಲಿ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ಅದು ಬೇಗ ಬೆಸ್ಟು, ಬೇಗನೇ ಆಗ್ಬಿಡುತ್ತೆ. ಒಂದು ಎರಡು ವಿಷಲ್ ಹಾಕ್ಸ್ಬಿಟ್ರೆ ಇನ್ನು ಬೇಗ ದಿಢೀರಂತ ಆಗುತ್ತೆ. ಇದು ಆಲ್ಮೋಸ್ಟ್ ಒಂದು 15-20 minutes ಆಯಿತು ಇದು ಮಾಡೋಷ್ಟೊತ್ತಲ್ಲಿ. ನನ್ನ ತಮ್ಮಂಗೆ ನಾನು ನನ್ನ ತಮ್ಮ ಇಬ್ಬರು ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಜೊತೆಗೆ ಬಿಸಿ ಬಿಸಿ ಸಾರು ಊಟ ಮಾಡಿದ್ವಿ. ಸಖತ್ತಾಗಿತ್ತು. ಏನು ಗೊತ್ತಾ, ಅಡ್ರಂ ಬಿಡ್ರ ಅಂತಾರೆ. ಸೊ ದಿಢೀರ್ ಬಿಡೀರ್ ಅಂದ್ಕೊಂಡು ಅಡುಗೆ ಮಾಡಿದ್ರೆ ಎಷ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಿಂಗೆ ಊಟ ಆದಮೇಲೆ ನನ್ನ ತಮ್ಮ ಹೊರಡ್ತಾ ಇದ್ದಾನೆ. ಅವ್ನು 3 ಗಂಟೆ ಟ್ರೈನಿಂಗ್, ಅವ್ನು ಆ್ಯಕ್ಚುಲಿ ಬೆಳಗ್ಗೆ ಟ್ರೈನ್ಗೆ ಹೊರಡ್ಬೇಕಾಯ್ತು, ಅವಾಗಲೇ ಹೇಳಿದ್ನಲ್ಲ 9 ಗಂಟೆ ಟ್ರೈನ್ ಮಿಸ್ ಆಯಿತು, ಅದಕ್ಕೆ ಇವಾಗ ಹೊರಡ್ತಾ ಇದ್ದಾನೆ. ಸೊ ಆ್ಯಂಡ್ ಅವ್ನು ಬಂದಿದ್ದು ಕೂಡ ನನಗೆ ಹೆಲ್ಪ್ ಆಯಿತು. ಆ್ಯಕ್ಚುಲಿ ನಾವು ರಿಜಿಸ್ಟ್ರೇಷನ್ ದಿನ ನನ್ನ ತಮ್ಮ ನನ್ನ ಜೊತೆನಲ್ಲಿದ್ದ ಅಂತ, ಅಮ್ಮಂಗೆ ಬರೋಕ್ಕೆ ಹೇಳಿದೆ ಆ್ಯಂಡ್ ನಮ್ಮ ಅಪ್ಪ ಅಮ್ಮಂಗೂ ಬರೋಕ್ಕೆ ಹೇಳಿದೆ. ಅಂದರೆ ಸೋಮವಾರ ಅಪ್ಪ ಅಮ್ಮಂಗೆ ಬರೋಕ್ಕಾಗಲಿಲ್ಲ ಅನಿವಾರ್ಯ ಕಾರಣಗಳಿಂದ, ಆದರೆ ಎಲ್ರಿಗೂ ಇನ್ವೈಟ್ ಮಾಡಿದ್ವಿ ಬನ್ನಿ ಅಂತ, ಯಾಕಂದರೆ ಖುಷಿ ವಿಚಾರ ಅಲ್ವಾ, ಅದಕ್ಕೋಸ್ಕರ. ಸೊ ನನ್ನ ತಮ್ಮ ಇವಾಗ ಓಡ್ತಾ ಇದ್ದಾನೆ, ಒಟ್ಟಲ್ಲಿ ಬಂದಿದ್ದು ಖುಷಿ ಆಯಿತು. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ, ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.